ಸ್ಯಾಂಡಲ್ವುಡ್ನ ಎವರ್ಗ್ರೀನ್ ಲೀಲಾ ಮಯೂರಿ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದೀನಿ. ಇನ್ಮೇಲಿದ್ದರು ಏನಿದ್ರು ಕೂಡ ನಂದೇ ಹವ ಅನ್ನೋ ರೀತಿಯಲ್ಲಿ ಸಿನಿಮಾಗೆ ತಯಾರಾಗಿದ್ದಾರೆ. ಸೊ ಸಹಜವಾಗಿ ಒಂದಿಷ್ಟು ಕತೆಗಳನ್ನು ಮಾಡಿಕೊಂಡಿರೋರು ಹೀರೋಯಿನ್ಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಬಟ್ ಈಗಾಗಲೇ ಅವರು ಕೂಡ ಕತೆಗಳನ್ನು ಕೇಳ್ತಾ ಇದ್ದಾರೆ, ಇಷ್ಟ ಆದರೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ತುಂಬ ದಿನ ಆದಮೇಲೆ ಒಂದು ಕಡೆ ಸಿಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಹಾಯ್, ನಿಮ್ಮನ್ನ ಇನ್ನೂ ಕೂಡ ಲೀಲಾ ಗುಂಗಲ್ಲೇ ಅಭಿಮಾನಿಗಳಿದ್ದಾರೆ. ಸೊ ಲೀಲಾ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋಂಥ ಕುತೂಹಲದಲ್ಲಿರುವಂಥ ಅಭಿಮಾನಿಗಳಿಗೆ ನಿಮ್ಮ ಉತ್ತರ. ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಮೇಲೆ ನಾನು ಆಲ್ರೆಡಿ ಅಲ್ಲಿ ಎಲ್ಲೋ ಇದ್ದೀನಿ ಇವಾಗ. ಮೊದಲನೇದಾಗಿ TV9 ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ತುಂಬ ಖುಷಿ ಆಗ್ತಾ ಇದೆ, ತುಂಬ ದಿನದ ನಂತರ ಈ ಒಂದು ವಾಹಿನಿಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಯೆಸ್, ಕಮ್ ಬ್ಯಾಕ್ ಅಂತ ಕೇಳೋಕ್ಕೆ ಚೆನ್ನಾಗಿದೆ, ಕಮ್ ಬ್ಯಾಕ್ ಅಲ್ವಾ. ಬಟ್ ಎನಿವೇ, ಈ ಒಂದು ಗ್ಯಾಪಲ್ಲಿ ನನ್ನ ತಾಯಿತನನ ನಾನು ತುಂಬ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಐ ವಾಂಟ್ ಟು ಕಮ್ ಬ್ಯಾಕ್. ಆಫ್ಕೋರ್ಸ್ ಐ ಆಮ್ ಪ್ರಾಕ್ಟಿಕಲಿ ಸ್ಪೀಕಿಂಗ್, ನನಗೆ ಆ್ಯಕ್ಟಿಂಗ್ ಅಂದರೆ ನನಗೆ ಬಹಳ ಇಷ್ಟ. ಸೊ ಕತೆಗಳನ್ನ ಕೇಳ್ತಾ ಇದ್ದೆ, ಬಟ್ ಇನ್ಮೇಲೆ ಸೀರಿಯಸ್ ಆಗಿ ಡಿಸೈಡ್ ಮಾಡಿ ಐ ವಾಂಟ್ ಟು ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ಸ್ಕ್ರೀನ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಯಾರಾದರೂ ಒಳ್ಳೆ ಕತೆ ಇಟ್ಕೊಂಡವರು ನೀವು ಹೇಳಿದಾಗೆ, ಆಲ್ರೆಡಿ ಕೇಳ್ತಾ ಇದ್ದೀನಿ, ಒಂದೆರಡು ಕೇಳಿದ್ದೀನಿ. ಸೊ ವೆರಿ ಸೂನ್ ಐ ವಿಲ್ ಬಿ ಕಮಿಂಗ್ ಬ್ಯಾಕ್. ಸ್ಯಾಂಡಲ್ವುಡ್ನ ಎವರ್ಗ್ರೀನ್ ಲೀಲಾ ಮಯೂರಿ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದೀನಿ. ಇನ್ಮೇಲಿದ್ದರು ಏನಿದ್ರು ಕೂಡ ನಂದೇ ಹವ ಅನ್ನೋ ರೀತಿಯಲ್ಲಿ ಸಿನಿಮಾಗೆ ತಯಾರಾಗಿದ್ದಾರೆ. ಸೊ ಸಹಜವಾಗಿ ಒಂದಿಷ್ಟು ಕತೆಗಳನ್ನು ಮಾಡಿಕೊಂಡಿರೋರು ಹೀರೋಯಿನ್ಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಬಟ್ ಈಗಾಗಲೇ ಅವರು ಕೂಡ ಕತೆಗಳನ್ನು ಕೇಳ್ತಾ ಇದ್ದಾರೆ, ಇಷ್ಟ ಆದರೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ತುಂಬ ದಿನ ಆದಮೇಲೆ ಒಂದು ಕಡೆ ಸಿಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಹಾಯ್, ನಿಮ್ಮನ್ನ ಇನ್ನೂ ಕೂಡ ಲೀಲಾ ಗುಂಗಲ್ಲೇ ಅಭಿಮಾನಿಗಳಿದ್ದಾರೆ. ಸೊ ಲೀಲಾ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋಂಥ ಕುತೂಹಲದಲ್ಲಿರುವಂಥ ಅಭಿಮಾನಿಗಳಿಗೆ ನಿಮ್ಮ ಉತ್ತರ. ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಮೇಲೆ ನಾನು ಆಲ್ರೆಡಿ ಅಲ್ಲಿ ಎಲ್ಲೋ ಇದ್ದೀನಿ ಇವಾಗ. ಮೊದಲನೇದಾಗಿ TV9 ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ತುಂಬ ಖುಷಿ ಆಗ್ತಾ ಇದೆ, ತುಂಬ ದಿನದ ನಂತರ ಈ ಒಂದು ವಾಹಿನಿಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಯೆಸ್, ಕಮ್ ಬ್ಯಾಕ್ ಅಂತ ಕೇಳೋಕ್ಕೆ ಚೆನ್ನಾಗಿದೆ, ಕಮ್ ಬ್ಯಾಕ್ ಅಲ್ವಾ. ಬಟ್ ಎನಿವೇ, ಈ ಒಂದು ಗ್ಯಾಪಲ್ಲಿ ನನ್ನ ತಾಯಿತನನ ನಾನು ತುಂಬ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಐ ವಾಂಟ್ ಟು ಕಮ್ ಬ್ಯಾಕ್. ಆಫ್ಕೋರ್ಸ್ ಐ ಆಮ್ ಪ್ರಾಕ್ಟಿಕಲಿ ಸ್ಪೀಕಿಂಗ್, ನನಗೆ ಆ್ಯಕ್ಟಿಂಗ್ ಅಂದರೆ ನನಗೆ ಬಹಳ ಇಷ್ಟ. ಸೊ ಕತೆಗಳನ್ನ ಕೇಳ್ತಾ ಇದ್ದೆ, ಬಟ್ ಇನ್ಮೇಲೆ ಸೀರಿಯಸ್ ಆಗಿ ಡಿಸೈಡ್ ಮಾಡಿ ಐ ವಾಂಟ್ ಟು ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ಸ್ಕ್ರೀನ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಯಾರಾದರೂ ಒಳ್ಳೆ ಕತೆ ಇಟ್ಕೊಂಡವರು ನೀವು ಹೇಳಿದಾಗೆ, ಆಲ್ರೆಡಿ ಕೇಳ್ತಾ ಇದ್ದೀನಿ, ಒಂದೆರಡು ಕೇಳಿದ್ದೀನಿ. ಸೊ ವೆರಿ ಸೂನ್ ಐ ವಿಲ್ ಬಿ ಕಮಿಂಗ್ ಬ್ಯಾಕ್.